ಜ್ಞಾನೋಕ್ತಿಗಳು ಅದರ ನಾಲ್ಕನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯದ ಕಡೆಗೆ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ ಜ್ಞಾನೋಕ್ತಿಗಳು ಹನ್ನೊಂದು ಹನ್ನೆರಡನೇ ವಾಕ್ಯ ಓದುವುದಕ್ಕೆ ಕೇಳೋಣ ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ನಿನ್ನನ್ನು ನಡೆಸುವೆನು ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟಾಗದು ಓಡಿದರೆ ಮುಗ್ಗರಿಸುವುದಿಲ್ಲ ಇಂದು ತನ್ನ ಜನರೊಟ್ಟಿಗೆ ಪರಲೋಕದ ದೇವರು ಮಾತನಾಡುತ್ತಾ ಮಾತನಾಡುತ್ತಿದ್ದೇನೆ ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಸಮ ಮಾರ್ಗದಲ್ಲಿ ಅಲ್ಲಿ ಲೂಯ್ಯ ಅಲ್ಲಿ ಧರ್ಮ ಮಾರ್ಗ ಇದೆ ಅಲ್ಲಿ ಬರ್ಕೊಳ್ಳಿ ಸಮ ಮಾರ್ಗ ಸಮವಾದ ಮಾರ್ಗ ಅನೇಕರು ನಡೆಯುವ ಮಾರ್ಗ ಸಮ ಮಾರ್ಗ ಇಲ್ಲ ಅಳ್ಳ ಮಾತಾಡಬೇಕು ತಿಣ್ಣೆ ಹ್ಮ್ ಅಂಕು ಡೊಂಕು ಅದೇ ಕಷ್ಟ ಅದೇ ಹೋರಾಟಗಳು ಅನೇಕ ಸಮವಾದ ನೆಲ ಇದ್ರೆ ನೀವು ಕಣ್ಮುಚ್ಕೊಂಡು ಕೂಡ ನಡ್ಕೊಂಡು ಹೋಗ್ಬೋದು ಯಾಕೆ ಆ ಮಾರ್ಗ ಸರಿ ಇಲ್ಲ ಅಂದ್ರೆ ಯೋಚಿಸಿ 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 ನಡಿಬೇಕು ಗಮನಿಸಿ 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 ನಡಿಬೇಕು ಇಲ್ಲ ಅಂದ್ರೆ ಏನಾಗ್ತೀವಿ ಬಿದ್ದೋಗ್ಬಿಡ್ತೀವಿ ಅದಕ್ಕೆ ವಾಕ್ಯ ಹೇಳುತ್ತದೆ ನಾನು ಜ್ಞಾನ ಮಾರ್ಗವನ್ನು ನಿಮಗೆ ಉಪದೇಶಿಸಿ ಧರ್ಮ ಮಾರ್ಗದಲ್ಲಿ ಸಮ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವೆನು ಕೀರ್ತನೆಗಳು ಅರವತ್ತಾರು ಒಂಬತ್ತು ಆತನು ನಮ್ಮನ್ನು ಆತನು ನಮ್ಮನ್ನು ಉಳಿಸಿ ಜೀವದಿಂದ ಉಳಿಸಿ ನಮ್ಮ ಕಾಲುಗಳನ್ನು ನಮ್ಮ ಕಾಲುಗಳನ್ನು ಚಾರದಂತೆ ಯಾಕೆ ನೀನು ನಡೆಯುವ ಮಾರ್ಗ ಸಮವಾಗಿಲ್ಲ ದಿಣ್ಣೆ ಇದೆ ಹತ್ತತಿವಿ ಜಾರು ಕಷ್ಟ ಇದೆ ಪ್ರಯತ್ನಗಳಿದೆ ಕಷ್ಟ ಇದೆ ಪ್ರಯತ್ನ ಇದೆ ಈ ಪ್ರಯತ್ನಗಳಲ್ಲಿ ಏನಾದ್ರೂ ಸಾಧಿಸೋದಕ್ಕೆ ಹೋಗ್ತೀವಿ ಏನಾದರೂ ನಮ್ಮ ನಮ್ಮಿಂದ ಆಗುತ್ತೆ ಪ್ರಯತ್ನಗಳು ಇರುತ್ತೆ ಆದರೆ ಮುಂದೆ ಹೋಗೋ ಮನುಷ್ಯ ಜಾರಿ 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 ಬೀಳ್ತಿರ್ತಾನೆ ನೋಡಿ ಗುರಿ ಮುಟ್ಟಬೇಕು ಗುರಿ ಮುಟ್ಟೋದಕ್ಕೆ ಆಗೋದಿಲ್ಲ ಇದೀರ ಯಾರಾದರೂ ಆಮೇಲೆ ಶಬ್ದ ಬರಲಿಲ್ಲ ದೇವ್ರು ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾನೆ ಆತನು ನಮ್ಮನ್ನು ಜೀವದಿಂದ ಉಳಿಸಿ ನಮ್ಮ ಕಾಲು ಜಾರದಂತೆ ಒಂದು ಕಡೆ ಆತನು ನಮಗೆ ಧರ್ಮ ಮಾರ್ಗವನ್ನು ಬೋಧಿಸುತ್ತಾನೆ ಒಂದು ಕಡೆ ಜೀವ ಮಾರ್ಗವನ್ನು ಆತನು ನಮಗೆ ಬೋಧಿಸುತ್ತಾನೆ ಮತ್ತೊಂದು ಕಡೆ ನಾವು ಜಾರಿ ಹೋಗುವಾಗ ನಮ್ಮ ಕಾಲುಗಳು ಜಾರದಂತೆ ನಮ್ಮನ್ನು ನೆಲೆಗೊಳಿಸುವ ದೇವರಾಗಿದ್ದಾನೆ ಯಾರಾದರೂ ಒಳಗಡೆ ಸಂತೋಷವಾಗಿರುವುದಾದರೆ ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸೋಣ ಯಶ್ ಯಾರಾದರೂ ಒಳಗಡೆ ಇರುವುದಾದರೆ ಕೈಗಳನ್ನು ತಟ್ಟಿ ಪರಲೋಕದ ದೇವರನ್ನು ಮಹಿಮೆ ಪಡಿಸೋಣ ಅಲ್ಲೆಲ್ಲೂ ಇಲ್ಲಿ ಕೀರ್ತನೆಗಾರನೇ ಹೇಳುತ್ತಾ ಇದ್ದಾನೆ ಆತನು ನನ್ನ ಕಾಲುಗಳು ಜಾರದಂತೆ ಕಾಪಾಡಿದನು ಹೇಗಂತೆ ಆತನು ಯಾವ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾನೋ ಆ ಮಾರ್ಗದಲ್ಲಿ ನಾವು ನಡೆಯುವಾಗ ಆತನು ನಮ್ಮನ್ನು ನಾವು ಜಾರಿ ಹೋಗುವ ಸಮಯಗಳಲ್ಲಿ ಕಾಪಾಡ್ತಾನೆ ಅನೇಕ ವೇಳೆಗಳಲ್ಲಿ ನಾವೇನ್ ಮಾಡ್ತೀವಿ ನಮ್ಮ ಮಿಸ್ಟಿಕ್ ನಡೀತೀವಿ ನಾವೇನ್ ಮಾಡ್ತೀವಿ ನಮಗೆ ತೋಚುತ್ತೋ ಅದನ್ನು ಮಾಡಕ್ ಹೋಗ್ತೀವಿ ಮಾಡಬಾರ್ದು ದೇವರು ನಿಮ್ಮನ್ನು ನಡೆಸೋ ಮಾರ್ಗದಲ್ಲಿ ನೀವು ನಡೀರಿ ನಿಮ್ಮ ಕಾಲ ಅಕಸ್ಮಾತ್ ಜಾರೋ ರೀತಿಯಲ್ಲಿದ್ದರೂ ಕೂಡ ಅದನ್ನು ತನ್ನ ದೂತರನ್ನು ಕಳಿಸುತ್ತಾನೆ ನಿಮ್ಮನ್ನು ಹಿಡಿದುಕೊಳ್ಳುವುದಕ್ಕೆ ನಿಮ್ಮನ್ನು ಮುಂದೆ ನಡೆಸುವುದಕ್ಕೆ ಎಸ್ ಕೈಗಳನ್ನು ತಟ್ಟುವುದಾದರೆ ಸಂತೋಷವಾಗಿ ಕೈಗಳನ್ನು ತಟ್ಟಿ ಸಂದೇಶಾರ್ಥ ಮಾಡಿಕೊಳ್ಳುತ್ತಾ ಇರುವವರು ದೇವರು ನನ್ನ ಸಂಗಡ ಮಾತನಾಡುತ್ತಾ ಇದ್ದಾನೆ ನಾನು ಇದುವರೆಗೂ ಸಮಭೂಮಿಯಲ್ಲಿ ನಡೆಯಲಿಲ್ಲ ಇದುವರೆಗೂ ನನ್ನ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ ಇದುವರೆಗೂ ನಾನು ಜ್ಞಾನ ಮಾರ್ಗದಲ್ಲಿ ನಡೆಯಲಿಲ್ಲ ದೇವರ ಉಪದೇಶಗಳಲ್ಲಿ ನಾನು ನಡೆಯಲಿಲ್ಲ ಆತನ ಮಾರ್ಗಗಳಲ್ಲಿ ನಾನು ಸ್ವಲ್ಪವೂ ನಡೆಯಲಿಲ್ಲ ನಾನು ನನ್ನ ಇಷ್ಟಕ್ಕೆ ನಡೆಯುವಾಗ ದೇವರ ಸಹಾಯವನ್ನು ಕೇಳಿದ್ದೇನೆ ಇನ್ನು ಮುಂದೆ ಹಾಗೆ ನಡೆಯುವುದಿಲ್ಲ ದೇವರೇ ನಾನು ನಡೆಯಬೇಕಾದ ಮಾರ್ಗವನ್ನು ನನಗೆ ತಿಳಿಸು ನಾನು ಮಾಡಬೇಕಾದ ಕೆಲಸವನ್ನು ನನಗೆ ತಿಳಿಸು ನಾನು ಮಾಡಬೇಕಾದ ಸೇವೆಯನ್ನು ನನಗೆ ತಿಳಿಸು ನೀನು ಹೇಗೆ ನಡೆಸುತ್ತೀಯೋ ಆ ಸಮಭೂಮಿಯಲ್ಲಿ ನಡೆಯುವುದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ನಾನು ಯಾರಾದರೂ ಒಳಗಡೆ ಇರುವುದಾದರೆ ಒಂದು ಆಮೇನ್ ಶಬ್ದ ಒಳಗಡೆ ಬರಲಿ ಒಂದು ಆಮೇನ್ ಶಬ್ದ ಒಳಗಡೆ ಬರಲಿ ಅಲ್ಲಿಲ್ಲೂಯ್ಯಗಳು ನಾಲ್ಕು ಹನ್ನೆರಡು ಆತನು ನಡೆಸುವ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ನಿಮಗೆ ಇಕ್ಕಟ್ಟು ಇರೋದಿಲ್ಲ ನೀನು ನಿನ್ನ ಸ್ವಂತ ಇಷ್ಟಕ್ಕೆ ನಡೆಯುವಾಗ ನೀನು ಸ್ವಂತ ಮಾರ್ಗಗಳಲ್ಲಿ ನಡೆಯುವಾಗ ನಿನಗೆ ಇಕ್ಕಟ್ಟು ಬರುತ್ತೆ ಇಕ್ಕಟ್ಟು ಅನ್ನುವಾಗ ನೀವೀಗ ತಗೊಳ್ಬೋದು ಟ್ರಾಫಿಕ್ ಜಾಮ್ ನನ್ನ ಬೆಳಗ್ಗೆ ನಾನು ನನ್ನ ಕೆಲಸಕ್ಕೆ ಹೋಗೋದಕ್ಕೆ ನನ್ನ ವಾಹನನ ಚಾಲನೆ ಮಾಡಿಕೊಂಡು ನಾನು ರಸ್ತೆಗೆ ಇಳಿದ್ರೆ ನಾನು ಹೋಗಿ ಮುಟ್ಟಬೇಕಾದ ಆ ಸಮಯಕ್ಕೆ ನಾನು ಹೋಗಿ ಮುಟ್ಟೋದಕ್ಕೆ ಆಗೋದಿಲ್ಲ ಯಾಕೆ ಎದುರುಗಡೆಯಿಂದನೂ ವಾಹನಗಳು ಅಡ್ಡ ಬರುತ್ತೆ ಅಕ್ಕಪಕ್ಕದಿಂದನೂ ವಾಹನಗಳು ಅಡ್ಡ ಬರುತ್ತೆ ನಾನು ಹೋಗಬೇಕಾದ ವೇಗಕ್ಕೆ ನಾನು ಹೋಗಿ ಸೇರೋದಕ್ಕೆ ಆಗೋದಿಲ್ಲ ಅದು ಇಕ್ಕಟ್ಟನ್ನು ತೋರಿಸುತ್ತೆ ನನ್ನ ಸಮಯ ಒಂಬತ್ತು ಗಂಟೆಗೆ ಒಂದು ಸ್ಥಳಕ್ಕೆ ಹೋಗಿ ಸೇರಬೇಕಂದ್ರೆ ನಾನು ಆರು ಗಂಟೆಗೆ ಬಿಟ್ಟರು ಕೂಡ ಒಂಬತ್ತು ಗಂಟೆಗೆ ನಾನು ಹೋಗಿ ಸೇರೋದಕ್ಕಾಗೋದಿಲ್ಲ ಯಾಕೆ ಟ್ರಾಫಿಕ್ ಜಾಮ್ ಹಾಗೆ ಮನುಷ್ಯನ ಜೀವನ ಇಂದು ಜಾಮ್ ಆಗೋಗಿದೆ ಎಲ್ಲದಕ್ಕೂ ಇಕ್ಕಟ್ಟು ಮುಟ್ಟಬೇಕಾಗಿರುವ ಗುರಿ ಮುಟ್ಟೋದಕ್ಕಾಗೋದಿಲ್ಲ ಹೊಂದಿಕೊಳ್ಳಬೇಕಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕಾಗೋದಿಲ್ಲ ಅವರ ಪ್ರಯತ್ನ ಇದೆ ಆದ್ರೆ ಇಕ್ಕಟ್ಟು ಇವರಿಗೆ ತಡೆಯಾಗಿದೆ ಕಷ್ಟವಾಗಿದೆ ಆದರೆ ಪರಲೋಕದ ದೇವರು ಹೇಳುತ್ತಾ ಇದ್ದಾನೆ ನೀನು ನಡೆಯುವ ಹೆಜ್ಜೆಗೆ ನೀನು ನಡೆಯುವ ಹೆಜ್ಜೆಗೆ ಇಕ್ಕಟ್ಟು ಆಗೋದಿಲ್ಲ ಯಾಕೆ ನೀನು ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಮ ಮಾರ್ಗದಲ್ಲಿ ನಡೆಯುವುದಕ್ಕೆ ನಿನ್ನನ್ನು ಒಪ್ಪಿಸಿಕೊಡುತ್ತಾ ಇರುವುದರಿಂದ ಆ ಟ್ರಾಫಿಕ್ ಜಾಮ್ ಇರುತ್ತೆ ಎಷ್ಟೇ ಬ್ರಿಡ್ಜ್ಗಳು ಹಾಕಿದ್ರು ಎಷ್ಟೇ ಕೋಟಿಗಳು ಹಣ ಖರ್ಚು ಮಾಡಿ ಬ್ರಿಡ್ಜ್ಗಳು ಮಾಡಿದ್ರು ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ ಆದ್ರೆ ನಮ್ಮ ಜೀವನದಲ್ಲಿ ಇವಾಗ ಜಾಮ್ ಆಗೋಗ್ತಾ ಇರೋದು ಈ ಜಾಮ್ ಬರದಾಗೆ ಕಾಯುವವನು ಸರ್ವಶಕ್ತನಾದ ದೇವರಾಗಿದ್ದಾನೆ ನೀನು ಆತನ ಜ್ಞಾನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಿನ್ನನ್ನು ಒಪ್ಪಿಸಿ ಕೊಡುವಾಗ ಕೈ ತೊಟ್ಟದಾದರೆ ಸಂತೋಷವಾಗಿ ಕೈಗಳನ್ನು ತಟ್ಟಿ ದೇವರನ್ನು ಯಶ್ 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 ಆತನ ಮಾರ್ಗದಲ್ಲಿ ನೀನು ನಡೆಯುವುದಕ್ಕೆ ಒಪ್ಪಿಸಿ ಕೊಡುವಾಗ ಪರಲೋಕದ ದೇವರು ಸಭೆಯಲ್ಲಿರುವವರಿಗೆ ಹೇಳುತ್ತಾನೆ ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಇಕ್ಕಟ್ಟು ಆಗೋದಿಲ್ಲ ಅಲ್ಲೆಲೋಯಾ ಇಂದು ನನ್ನ ಸಂದೇಶದ ಸಾರಾಂಶ ನಿನ್ನ ಇಕ್ಕಟ್ಟು ಹೋಗುತ್ತೆ ನಿನಗೆ ದೇವರೊಂದು ವಿಶಾಲತೆಯನ್ನು ಕೊಡುವವನಾಗಿದ್ದಾನೆ ನಿನ್ನ ಜೀವನದಲ್ಲಿ ಏನೆಲ್ಲ ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ ವರ್ಷಗಳು ದುಡಿದು 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 ಕಷ್ಟಪಟ್ಟು ಕಷ್ಟಪಟ್ಟು ಹೋಗುತ್ತಾ ಇರುವುದಾದರೆ ಇಂದು ಪರಲೋಕದ ದೇವರು ನಿನ್ನ ಸಂಗಡ ಮಾತನಾಡುತ್ತಾ ಇದ್ದಾನೆ ಈ ಟ್ರಾಫಿಕ್ ಜಾಮ್ ನಿನ್ನ ಜೀವನದಲ್ಲಿ ಇರೋದಿಲ್ಲ ನಿನ್ನ ಗುರಿ ಎಷ್ಟು ಸಮಯಕ್ಕೆ ಮುಟ್ಟಬೇಕು ಅಷ್ಟು ಸಮಯಕ್ಕೆ ಸರಿಯಾಗಿ ಎಸ್ ನೀನು ಹೋಗಿ ಸೇರಿರುತ್ತೀಯ ಏ ಸಹೋದರನೇ ನಿನ್ನೊಟ್ಟಿಗೆ ದೇವರು ಮಾತನಾಡುತ್ತಾ ಇರುತ್ತಾನೆ ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ನಿನ್ನ ಗುಳ್ಳದನ್ನು ಹೊಂದಿಕೊಳ್ಳುವುದಕ್ಕೆ ಇದುವರೆಗೂ ಯಾವುದೆಲ್ಲ ನಿನಗೆ ಇಕ್ಕಟ್ಟಾಗಿತ್ತು ಇದುವರೆಗೂ ಯಾವುದೆಲ್ಲ ನಿನಗೆ ಸಮಸ್ಯೆಯಾಗಿತ್ತು ಆಗೀತೋ ಇಂದು ಅವೆಲ್ಲವನ್ನು ಪರಲೋಕದ ದೇವರು ಬದಲಾಯಿಸುವುದಕ್ಕಾಗಿ ಇಂದು ನಿನ್ನ ಮಧ್ಯದಲ್ಲಿ ಇಳಿದು ಬಂದಿರುವುದಾದರೆ ಒಂದು ದೊಡ್ಡ ಚಪ್ಪಾಳೆ ಕಾಣಿಕೆಯನ್ನು ಪರಲೋಕದ ದೇವರಿಗೆ ಕೊಡೋಣ ಯಸುವೆ ನನ್ನ ಇಕ್ಕಟ್ಟುಗಳನ್ನು ಬದಲಾಯಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಕಷ್ಟ 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 ದೇವರನ್ನು ಕಂಡುಕೊಳ್ಳುವುದಕ್ಕೆ ಹಿಂದಿನ ದಿವಸಗಳಲ್ಲೂ ವರ್ಷಗಳಲ್ಲೂ ಕಷ್ಟ ದೇವರನ್ನು ಕಂಡುಕೊಂಡ ಮೇಲೂ ಕಷ್ಟ 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 ಯಾಕೆ ದೇವರನ್ನು ಕಂಡುಕೊಳ್ಳುವುದಕ್ಕೆ ಮುಂಚೆ ನಮ್ಮ ಜೀವನ ಸ್ವಂತ ಮಾರ್ಗವಾಗಿತ್ತು ದೇವರನ್ನು ಕಂಡುಕೊಂಡ ಮೇಲೂ ನಮ್ಮ ಜೀವನ ಸ್ವಂತ ಮಾರ್ಗವಾಗಿದೆ ಅದಕ್ಕೆ ದೇವರು ಹೇಳುತ್ತಾ ಇದ್ದೇನೆ ನಾನು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ಸಮ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುವೆನು ಆಗ ನಿಮ್ಮ ಕಾಲುಗಳು ನೀವು ನಡೆಯುವಾಗ ನಿಮ್ಮ ಹೆಜ್ಜೆಗೆ ಇಕ್ಕಟ್ಟು ಆಗೋದಿಲ್ಲ ಓಡಿದರು ಟ್ರಾಫಿಕ್ ಜಾಮ್ ಇದೆ ಜೋರಾಗಿ ನೂರಲ್ಲಿ ಗಾಡಿನ ರೈಸ್ ಮಾಡ್ಕೊಂಡೋಗಿ ನೋಡೋಣ ಕೈಕಾಲು ಮುರಿದೋಗುತ್ತಾ ಟ್ರೈ ಮಾಡಿ ಟ್ರೈ ಮಾಡ್ರಿ ಹೋಗೋದಕ್ಕೆ ನಿಮ್ ಗಾಡಿಗೆ ಡ್ಯಾಮೇಜು ಹಂಗ ಪ್ರಯತ್ನ ಪಟ್ಟೆ ಅದಕ್ಕೆ ಅನೇಕರಿಗೆ ನಷ್ಟ ಕಷ್ಟ ಪ್ರಯತ್ನ ಇದೆಲ್ಲೂಯ್ಯ ಆದರೆ ದೇವರು ವಾಕ್ಯ ಹೇಳುತ್ತದೆ ನೀನು ಓಡಿದರು ನೀನು ಓಡಿದರು ನೀವು ಮಾತಾಡಬೇಕು ನೀವು ಓಡಿದರು ಯಾಕೆ ನಿನ್ನ ಮುಂದೆ ಸಮವಾದ ಮಾರ್ಗವನ್ನು ತೆರೆದಿಟ್ಟಿದ್ದಾನೆ ನಿನ್ನ ಓಟವನ್ನು ಎಷ್ಟು ವೇಗವಾಗಿ ಬೇಕಾದರೂ ಓಡು ಇದುವರೆಗೂ ನಿನ್ನ ಜೀವನದಲ್ಲಿ ವೇಗ ಹೆಚ್ಚಿಸದೇ ಇರುವುದಾದರೆ ನಿನ್ನ ಜೀವನದಲ್ಲಿ ಇದುವರೆಗೂ ವೇಗವನ್ನು ಹೆಚ್ಚಿಸದೆ ಇರುವುದಾದರೆ ಇನ್ನು ನಿನ್ನ ವೇಗವನ್ನು ಹೆಚ್ಚಿಸುವುದಕ್ಕೆ ಪ್ರಯತ್ನ ಪಡು ನೀನು ಎಷ್ಟು ಓಡಿದರೂ ಬಿದ್ದು ಹೋಗೋದಿಲ್ಲ ರೀ ನಿನ್ನ ಗುರಿಯನ್ನು ನೀನು ಮುಟ್ಟುತ್ತೀಯಾ ನಿನ್ನ ಆಶೀರ್ವಾದಗಳು ನೀನು ಹೊಂದಿಕೊಳ್ಳುತ್ತೀಯ ನಿನ್ನ ಗುಳ್ಳನ್ನು ನೀನು ಅನುಭವಿಸುತ್ತೀಯ ಅದಕ್ಕಾಗಿಯೇ ದೇವರು ಹೇಳುತ್ತಾ ಇದ್ದಾನೆ ನಿನ್ನ ನಾನು ಬದಲಾಯಿಸುತ್ತೇನೆ ನಿನ್ನ ಕಷ್ಟಗಳನ್ನು ಬದಲಾಯಿಸುತ್ತೇನೆ ಯಾರಿಗೆ ಸಂದೇಶ ಅರ್ಥ ಆಗುತ್ತಾ ಇದೆಯೋ ಇದುವರೆಗೂ ಓಡದೆ ಯಾರಾದರೂ ಇದ್ದಿರುವುದಾದರೆ ಇದುವರೆಗೂ ಓಡದೆ ಯಾರಾದರೂ ಇರುವುದಾದರೆ ಇಂದಿನಿಂದ ಧೈರ್ಯವಾಗಿ ದೇವರ ಸಹಾಯದೊಂದಿಗೆ ಓಡುವುದಕ್ಕೆ ಆರಂಭಿಸಿ ನೀವು ಮುಕ್ಕರಿಸಿ ಬೀಳೋದಿಲ್ಲ ನೀವು ಮುಕ್ಕರಿಸಿ ಬೀಳೋದಿಲ್ಲ ನೀವು ಎಡವಿ ಬೀಳೋದಿಲ್ಲ ಹಾಗೆ ಬೀಳುವಾಗಲು ತನ್ನ ತೂತರನ್ನು ಕಳಿಸುತ್ತಾನೆ ನೀವು ಇಲ್ಲ ಕೈಗಳನ್ನು ತಟ್ಟಿ ಕೈಗಳನ್ನು ತಟ್ಟಿ ಎಸ್ ಎಸ್ ಓ ಎಸ್ ಎಸ್ ನೇಮ್ ಎಸ್ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಬಿದ್ದು ಹೋಗಿರುವುದಾದರೆ ನಿಮ್ಮ ಓಟದಲ್ಲಿ ನೀವು ಬಿದ್ದು ಹೋಗಿರುವುದಾದರೆ ಇಂದಿನಿಂದ ದೇವರು ನಿಮ್ಮ ಸಂಗಡ ನಿಲ್ಲುವವನಾಗಿದ್ದಾನೆ ನಿಮ್ಮ ವೇಗ ಎಷ್ಟು ನಾನು ಆಗಲೇ ಪ್ರಶ್ನೆ ಮಾಡಿದೆ ಟ್ರಾಫಿಕ್ ಜಾಮಲ್ಲಿ ಒಂದು ನೂರಲ್ಲಿ ನೀವು ಇಡೀರಿ ಎಕ್ಸ್ಲೆಟ್ರ್ ಕೊಟ್ಟು ನೋಡಿ ಹೋಗೋದಕ್ಕೆ ಆಗೋದಿಲ್ಲ ಅಂದರು ಆಗೋದಿಲ್ಲ ಹಾಗೋದ್ರೆ ಇರೋನು ಬಂದು ಹೊಡಿತಾನೆ ನನ್ನ ಗಾಡಿಗೆ ಡ್ಯಾಮೇಜ್ ಆಯಿತು ನಿನ್ನ ಗಾಡಿಗೂ ಡ್ಯಾಮೇಜ್ ಆಯಿತು ಆದರೆ ದೇವರಿಟ್ಟಿರೋ ಮಾರ್ಗದಲ್ಲಿ ಓಡಿ ನೋಡು ನಿನಗೆ ಯಾವ ಡ್ಯಾಮೇಜ್ ಆಗೋದಿಲ್ಲ ಏ ಆಗೋದಿಲ್ಲ ಏಸು ಹೇಳುತ್ತಾ ಇದ್ದಾನೆ ನೀನು ಓಡಿದರು ಮುಗ್ಗರಿಸುವುದಿಲ್ಲ ನಿನ್ನ ಮುಂದೆ ಸಮವಾದ ಮಾರ್ಗವನ್ನು ನಾನು ತೆರೆದಿಟ್ಟಿದ್ದೇನೆ ನೀನು ಹೋಗಬೇಕಾದ ವೇಗಕ್ಕೆ ನಾನು ನಿನ್ನೊಂದಿಗೆ ಇರುತ್ತೇನೆ ಎಂದು ಪರಿಶುದ್ಧಾತ್ಮನಲ್ಲಿರುವ ಅನೇಕ ರೊಟ್ಟಿಗೆ ನನ್ನನ್ನು ನೋಡುವ ಅನೇಕ ರೊಟ್ಟಿಗೆ ದೇವರು ಮಾತನಾಡುತ್ತಾ ಇದ್ದಾನೆ ಅಲ್ಲೆಲ್ಲೋಯ್ಯ ಒಂದು ಸಾಮುವೆಲನು ಎರಡು ಒಂಬತ್ತು ಒಂದು ಸಾಮುವೆಲನು ಎರಡು ಒಂಬತ್ತು ಆತನು ಆತನು ಭಕ್ತರ ಹೆಜ್ಜೆಗಳನ್ನು ಕಾಯುವನು ನೋಡ್ರಿ ಆತನು ತನ್ನ ಭಕ್ತರ ಹೆಜ್ಜೆ ಆತನು ನಿನ್ನ ಕಾಲು ಜಾರದಂತೆ ನಿನ್ನ ಕಾಲು ತನ್ನ ಭಕ್ತರ ಕಾಲುಗಳನ್ನು ಕಾಯುವ ದೇವರು ನಿನಗೂ ನನಗೂ ಇದ್ದಾನೆ ರೀ ಎಸ್ ನಿನಗೂ ನನಗೂ ಸರ್ವಶಕ್ತನಾದ ದೇವರು ನಾವು ಜಾರಿ ಹೋಗದಂತೆ ನಮ್ಮ ಕಾಲುಗಳು ಎಡುವುದಂತೆ ಎಸ್ ಎಸ್ ವಾಕ್ಯ ಹೇಳುತ್ತಾ ಇದೆ ಆತನು ತನ್ನ ಭಕ್ತರ ಕಾಲುಗಳನ್ನು ಕಾಯುವ ದೇವರಾಗಿದ್ದಾನೆ ನೀವು ಮನೆ ಬಿಟ್ಟು ಹೊರಗಡೆ ಹೋದ ಮೇಲೆ ನಿಮ್ಮನ್ನು ಕಾಯೋದಕ್ಕೆ ಯಾರೊಬ್ಬರು ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ ಯಾವೊಬ್ಬರು ನಿಮ್ಮ ಜೊತೆಯಲ್ಲಿ ನಿಲ್ಲೋದಿಲ್ಲ ಆದರೂ ನನ್ನ ಮಕ್ಕಳು ಜಾರಿ ಬೀಳಬಾರದು ನನ್ನ ಮಕ್ಕಳು ಎಡವಿ ಬೀಳಬಾರದು ಅವರ ವೇಗದಲ್ಲಿ ಅವರು ಹೋಗುವಾಗ ಎಸ್ ಅವರೊಂದಿಗೆ ನಾನಿರುತ್ತೇನೆ ಒಂದು ಅಪಾಯವು ಅವರ ಅವರಿಗೆ ಬರದಾಗೆ ನಾನು ಕಾಯುತ್ತೇನೆ ಎಂದು ತನ್ನ ದೂತರುಗಳಿಗೆ ಮುಂಚಿತವಾಗಿಯೇ ಅತನ ಆಜ್ಞೆ ಮಾಡುತ್ತಾ ಮಾಡಿರುತ್ತಾನೆ ನನ್ನ ಮಗಳು ಹೋಗುತ್ತಾ ಇದ್ದಾಳೆ ನನ್ನ ಮಗನು ಹೋಗುತ್ತಾ ಇದ್ದಾನೆ ನೀವು ಹೋಗಿ ಅವರನ್ನು ಕಾಯಿರಿ ಎಂದು ನನ್ನ ದೇವರು ಕಾಯುವ ದೇವರಾಗಿದ್ದಾನೆ ಎಸ್ ಅಲ್ಲೆಲ್ಲೂಯ್ಯ ಆತನು ತನ್ನ ಭಕ್ತರ ಎಜ್ಜೆಗಳನ್ನು ಕಾಯುವವನು ಕೀರ್ತನೆಗಳು ಹದಿನೆಂಟು ಮೂವತ್ತಾರು ಕೀರ್ತನೆಗಳು ಹದಿನೆಂಟು ಮೂವತ್ತಾರು ನೀನು ನೀನು ಕಾಲುಗಳಿಗೆ ವಿಶಾಲ ಸ್ಥಳವನ್ನು ನೋಡ್ರಿ ಕೀರ್ತನೆಗಾರನು ಪರಲೋಕದ ದೇವರನ್ನು ನೋಡಿ ಇದ್ದಾನೆ ನೀನು ನನ್ನ ಕಾಲುಗಳಿಗೆ ನೀನು ದೇವರನ್ನು ನೋಡಿ ಹೇಳ್ತಾ ನೀನು ನನ್ನ ಕಾಲುಗಳಿಗೆ ವಿಶಾಲವನ್ನು ಕೊಟ್ಟದ್ದರಿಂದ ನನ್ನ ಪಾದಗಳು ಕದಲುವುದಿಲ್ಲ ನನ್ನ ಪಾದಗಳು ಕದಲುವುದಿಲ್ಲ ಹಾಗಾದ್ರೆ ಇದಕ್ಕಿಂದೆ ಅವನ ಕಾಲು ಎಲ್ಲೋ ಅವನ ಪಾದಗಳು ಕದಲಿರುತ್ತೆ ಯಾವಾಗ ಅವನು ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೆ ಆರಂಭಿಸಿದನು ದೇವರ ಮಾರ್ಗಗಳಲ್ಲಿ ಜೀವಿಸುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು ಆ ಅನುಭವವನ್ನಿಟ್ಟು ಹೇಳುತ್ತಾ ಇದ್ದಾನೆ ದೇವರೇ ನೀನು ನನ್ನ ಕಾಲುಗಳಿಗೆ ಇದುವರೆಗೆ ಅವನ ಜೀವನ ಕೂಡ ಟ್ರಾಫಿಕ್ ಜಾಮೆ ಏನು ಮಾಡಿದ್ರು ಕೂಡ ಆಶೀರ್ವಾದ ಇಲ್ಲ ಏನು ಮಾಡಿದ್ರು ಸಂತೋಷ ಇಲ್ಲ ಏನು ಮಾಡಿದ್ರು ಇಕ್ಕಟ್ಟೆ 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 ಕಷ್ಟ ಇಕ್ಕಟ್ಟು ಕಷ್ಟಗಳನ್ನು ತೋರಿಸುತ್ತೆ ಕೆಲವರಿಗೆ ಸ್ಥಿರನೇ ಇರೋದಿಲ್ಲ ನೋಡಿ ನೆಲೆ ನಿಲ್ಲೋದಕ್ಕಾಗೋದೇ ಇಲ್ಲ ಓಡ್ತಾನೆ ಇರ್ತಾರೆ ದುಡಿತಾನೆ ಇರ್ತಾರೆ ತಿಂಗಳು ಕೊನೆಯಲ್ಲಿ ತಿರುಗಿ ನೋಡಿದ್ರೆ ಕಷ್ಟ ಇರುತ್ತೆ ವೇದನೆ ಇರುತ್ತೆ ದುಃಖ ಇರುತ್ತೆ ಸಂತೋಷ ಇರೋದಿಲ್ಲ ಅಲ್ಲಿಲ್ಲೂ ಯಾ ಯಾವಾಗ ನೀವು ಈಗ ಹೇಳತೀರಿ ಗೊತ್ತಾ ನಿಮ್ಮ ಕಾಲುಗಳು ನಿಮ್ಮ ಪಾದಗಳು ಸ್ಥಿರವಾಗಿ ನಿಂತಾಗ ಆಶೀರ್ವಾದಗಳು ನಿಮ್ಮನ್ನು ತುಂಬಿಸುವಾಗ ಆ ಸಂತೋಷ ನಿಮ್ಮನ್ನು ಆವರಿಸಿಕೊಳ್ಳುವಾಗ ನೀವು ಸರ್ವಶಕ್ತನಾದ ದೇವರನ್ನು ನೋಡಿ ಹೇಳಿದರೆ ಯಸುವೆ ನನ್ನನ್ನು ನೀನು ಆಶೀರ್ವದಿಸಿದೆಯಪ್ಪ ನನ್ನ ಕುಟುಂಬವನ್ನು ಆಮೇಲೆ ಶಬ್ದ ಬರಲಿಲ್ಲ ರೀ ನನ್ನನ್ನು ನೀನು ಆಶೀರ್ವದಿಸಿದೆಯಾ ಯಸುವೆ ನನ್ನ ಕುಟುಂಬವನ್ನು ನೀನು ಆಶೀರ್ವದಿಸಿದ ಯೇಸುವೆ ಹೋರಾಟಗಳ ಮಧ್ಯದಲ್ಲಿಯೂ ಅನೇಕ ಹೋರಾಟಗಳು ನನಗೆ ಬರುವಾಗಲೂ ನೀನು ನನ್ನನ್ನು ಕದಲಗೊಳಿಸಲಿಲ್ಲ ನನ್ನನ್ನು ಸ್ಥಿರವಾಗಿ ನಿಲ್ಲಿಸಿದೆಯಾ ಯಶುವೆ ಕೀರ್ತನೆಗಳು ನೂರ ಹದಿನೆಂಟು ಐದು ಕೀರ್ತನೆಗಳು ನೂರ ಹದಿನೆಂಟು ಐದು ಇಕ್ಕಟ್ಟಿನಲ್ಲಿ ಯಹೋವನಿಗೆ ಮೊರೆ ಇಟ್ಟನು ಇಕ್ಕಟ್ಟಿನಲ್ಲಿ ಯಹೋವನಿಗೆ ಮೊರೆ ಇಟ್ಟನು ಆತನು ಸದುತ್ತರವನ್ನು ದಯಪಾಲಿಸಿ ಆತನು ನನಗೆ ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟನು ಅಲ್ಲಿ ಲೋಯ ಅದನ್ನು ನನ್ನ ದೇವರು ಕೇಳಿ ನನಗೆ ಸದುತ್ತರವನ್ನು ಕೊಟ್ಟು ಯಾರೆಲ್ಲ ಪ್ರಾರ್ಥನೆ ಮಾಡಿದವರು ಒಳಗಡೆ ಇದ್ದೀರಿ ನಿಮಗೊಂದು ವಿಶಾಲ ಸ್ಥಳ ಕಾಯುತ್ತಾ ಇದೆ ಕಷ್ಟಗಳಲ್ಲಿ ಯಾರೆಲ್ಲ ಕಣ್ಣೀರು ಸುರಿಸಿದರಿ ಕಷ್ಟಗಳಲ್ಲಿ ಯಾರೆಲ್ಲ ಉಪವಾಸ ಮಾಡಿದರೆ ಕಷ್ಟದಲ್ಲಿ ಯಾರೆಲ್ಲ ದೇವರನ್ನು ನೋಡಿ ವಿಜ್ಞಾಪನೆಗಳನ್ನು ಮಾಡಿದಿರಿ ಕಷ್ಟಗಳಲ್ಲಿ ಯಾರೆಲ್ಲ ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಕಾಯುತ್ತಾ ಇದ್ದೀರಿ ಅವರೊಟ್ಟಿಗೆ ಪರಲೋಕದ ದೇವರು ಹೇಳುತ್ತಾ ಇದ್ದಾನೆ ನಾನು ನಿಮಗೊಂದು ವಿಶಾಲ ಸ್ಥಳವನ್ನು ಉಂಟು ಮಾಡಿದ್ದೇನೆ ನಾನು ನಿಮಗೆ ಇಕ್ಕಟ್ಟಲ್ಲ ಇಕ್ಕಟ್ಟಲ್ಲ ಕಷ್ಟ ಅಲ್ಲ ನಾನು ನಿಮಗೊಂದು ವಿಶಾಲ ಸ್ಥಳವನ್ನು ಉಂಟು ಮಾಡಿದ್ದೇನೆ ಬೇಗ ಅದನ್ನು ಸಭೆ ನೋಡುವುದಕ್ಕೆ ಹೋಗುತ್ತೆ ಬೇಗ ಅದನ್ನು ಸಭೆಯ ಕುಟುಂಬಗಳು ನೋಡುವುದಕ್ಕೆ ಹೋಗುತ್ತೆ ಬೇಗ ದೇವರ ಮೇಲೆ ಭರವಸೆ ಇಟ್ಟಿರುವ ದೇವ ಮಕ್ಕಳು ಬೇಗ ನೋಡುವುದಕ್ಕೆ ಹೋಗುತ್ತೀರಿ ಇಕ್ಕಟ್ಟಲ್ಲಿ ಇರೋದಿಲ್ಲ ನನಗೆ ಧೈರ್ಯವಾಗಿ ಕೂಗಿ ಹೇಳುವುದಕ್ಕಾಗುತ್ತೆ ಬಾಡಿಗೆ ಮನೆಗಳಲ್ಲಿರುವವರು ಸ್ವಂತ ಮನೆಗೆ ಹೋಗುವುದಕ್ಕೆ ಹೋಗುತ್ತೀರಿ ಮತ್ತೊಬ್ಬರ ಕೈಗಳ ಕೆಲಸ ಮಾಡುವವರು ಸ್ವಂತ ಕಂಪನಿಗಳಲ್ಲಿ ಕೆಲಸ ಮಾಡುವುದಕ್ಕೆ ಹೋಗುತ್ತೀರಿ ಆ ಅಭಿಷೇಕ ಇಲ್ಲಿ ಚಲಿಸುತ್ತಾ ಇರಿ ಆ ಅಭಿಷೇಕ ಚಲಿಸುತ್ತಾ ಇದೆ ವರ್ಷಗಳು ಬಾಡಿಗೆ ಮನೆಗಳಲ್ಲಿ ಇದ್ದವರು ಬಾಡಿಗೆ ಮನೆಗಳನ್ನು ಬಿಡುವುದಕ್ಕೆ ಹೋಗುತ್ತೀರಿ ಏ ನಿಮ್ಮ ಇಕ್ಕಟ್ಟುಗಳು ನಿಮ್ಮ ಇಕ್ಕಟ್ಟುಗಳು ವಿಶಾಲವಾಗಿ ಮಾರ್ಪಡುತ್ತಾ ಇದೆ ಕೈಗಳನ್ನು ತಟ್ಟಿ ಕೈಗಳನ್ನು ತಟ್ಟಿ ಯಶ್ ಓ ಯಶ್ ರಬಲಬನಾಶದು ರಬಲಬನಾಶದು ಯಶ್ ದೇವರು ಮಾತನಾಡುವಾಗ ನನಗೆ ಮಾತನಾಡುತ್ತಾ ಇದ್ದಾನೆ ಎಂದು ಹೇಳಿ ಈ ವಾಗ್ದಾನಗಳನ್ನು ಆಶೀರ್ವಾದಗಳನ್ನು ಹೊಂದಿಕೊಳ್ಳಿ ನನಗೆ ಧೈರ್ಯವಾಗಿ ಹೇಳುವುದಕ್ಕಾಗುತ್ತೆ ಸಭೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಬಾಡಿಗೆ ಮನೆಗಳಲ್ಲಿ ಇರುವುದಕ್ಕೆ ಹೋಗೋದಿಲ್ಲ ಸ್ವಂತ ಮನೆಗಳಿಗೆ ಬೇಗ ಬೇಗ ಹೋಗುತ್ತೀರಿ ನಿಮಗೊಂದು ವಿಶಾಲತೆಯನ್ನು ದೇವರು ಉಂಟು ಮಾಡುತ್ತಾ ಇದ್ದಾನೆ ಎಸ್ ಕೈಗಳನ್ನು ತಟ್ಟಿ ಈ ಆಶೀರ್ವಾದಗಳನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಹೊಂದಿಕೊಳ್ಳಿ ಆಶೀರ್ವಾದಗಳನ್ನು ಯಶ್ ಓ ನೀ ಬಾಲ ಯಶ್ ಓ ಬಾಲ ಹದು ನಾಶದೆ ಓ ನೀ ಮಾನಾಶದು ರೀ ಬಾಲ ಹದು ನಾಶದೆ ಒಂದು ಕೊಮ್ಮ ಒಂದು ಕೊಮ್ಮ ಒಂದು ಕೊಮ್ಮ ಯಶ್ ನಿನ್ನ ಮೇಲೆ ದೇವರ ಆಶೀರ್ವಾದಗಳು ಇಳಿದು ಬರುತ್ತಾ ಇದೆ ನಿನ್ನ ಮನೆಯ ಮೇಲೆ ಪರಲೋಕದ ಆಶೀರ್ವಾದಗಳು ಇಳಿದು ಬರುತ್ತಾ ಇದೆ ಯಶ್ 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 ಯೆಸ್ ನಿನ್ನ ದುಃಖ ಹೋಗಿ ನಿನಗೆ ಸಂತೋಷ ಬರುತ್ತಾ ಇದೆ ಯಶ್ ನಿನ್ನ ಇಕ್ಕಟ್ಟುಗಳು ಬದಲಾಗುತ್ತಾ ಇದೆ ನಿನ್ನ ಸಾಲಗಳು ತೀರುತ್ತಾ ಇದೆ ನಿನ್ನ ಕಣ್ಣೀರು ಒರೆಸಲ್ಪಡುತ್ತಾ ಇದೆ ನಿನ್ನ ವೇದನೆಗಳು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾ ಇದೆ ಯಶ್ ಅದು ನಾಶದೆ ಓ ಯಶ್ ಯಶ್ ಅಗ್ನಿ ಇಳಿಯುತ್ತಾ ಇದೆ ಅಭಿಷೇಕ ಚಲಿಸುತ್ತಾ ಇದೆ ಯಶ್ ಬೆಟ್ಟಗಳು ಮೇಣದಂತೆ ಕರಗಿ ನಿನ್ನ ಕಷ್ಟಗಳು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾ ಇದೆ ನಾಶ ನಿನಗೊಂದು ವಿಶಾಲತೆಯನ್ನು ಪರಲೋಕದ ದೇವರುಂಟು ಮಾಡುತ್ತಾ ಇದ್ದಾನೆ ನೀನು ದಾಸನಲ್ಲ ನೀನು ದಾಸನಲ್ಲ ಏ ಏ ನಿನು ದೇವರ ಮಗನು ಮಗಳು ಆಗಿದೆಯಾ ಏ ನಿನು ದಾಸನಲ್ಲ ನಿನು ದೇವರ ಮಗನು ಮಗಳು ಆಗಿರುವುದರಿಂದ ತಂದೆಯಾದ ದೇವರು ತನ್ನ ಮಕ್ಕಳಿಗೆ ಎಲ್ಲವನ್ನು ನೆರವೇರಿಸುತ್ತಾ ಇದ್ದಾನೆ ಎಸ್ 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 ದ ದಧನಾಶದು ಬಿ ಬಲಹಬನಾಸದು ಬಿ ಬಿಖ ಬಲಭನಾಶದ್ ಶ್ರೀಜಸ್ನೇಮ್ ಝೀಜಸ್ನೇಮ್ ಓ ಪಕ್ಕದಲ್ಲಿರುವ ನೋಡಿ ಹೇಳಿ ಪರಲೋಕದ ದೇವರು ನನಗೊಂದು ವಿಶಾಲತೆಯನ್ನು ಉಂಟು ಮಾಡಿದ್ದಾನೆ ನಂಬಿಕೆಯಿಂದ ಹೇಳಿ ನಂಬಿಕೆಯಿಂದ ಹೇಳಿ ಮುಖ ನೋಡಿ ಹೇಳಿ ನನಗೊಂದು ವಿಶಾಲತೆಯನ್ನು ಉಂಟು ಮಾಡಿದ್ದಾನೆ ಏ ಏ ಏ ನನಗೊಂದು ವಿಶಾಲತೆಯನ್ನು ಉಂಟು ಮಾಡಿದ್ದಾನೆ ಹೇಳುವಾಗಲೇ ನಿನ್ನೊಳಗಡೆಯಿಂದ ಒಂದು ಅಭಿಷೇಕ ಚಲಿಸುತ್ತೆ ಹೇಳುವಾಗಲೇ ನಿನ್ನೊಳಗಡೆಯಿಂದ ಒಂದು ಅಭಿಷೇಕ ಚಲಿಸುತ್ತೆ ಪಕ್ಕದಲ್ಲಿರುವವರಿಗೆ ಕೈ ಕೊಟ್ಟು ನೋಡಿ ಹೇಳಿ ವಿಶಾಲತೆಯನ್ನು ದೇವರು ನಿನಗ ಉಂಟು ಮಾಡಿದ್ದಾನೆ ನಿನ್ನ ಇಕ್ಕಟ್ಟಲ್ಲಿ ಇರೋದಿಲ್ಲ ನಿನ್ನ ಇಕ್ಕಟ್ಟಿನ ದಿನಗಳು ಮುಗಿದು ಹೋದವು ದಿವಸಗಳು ಮುಗಿದು ಹೋದವು ಯಶ್ ಓಶ್ ಯೋಬನು ಮೂವತ್ತ ಆರು ಅದರ ಹದಿನಾರನೇ ವಾಕ್ಯ ಯೋಬನು ಮೂವತ್ತ ಆರು ಅದರ ಹದಿನಾರನೇ ವಾಕ್ಯ ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು ಗಮನಿಸಿ 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 ಓದಿ ಇನ್ನೊಂದ್ಸರಿ ಓದಿ ಇದೇ ಇದೇ ಮೇರೆಗೆ ಮೇರೆಗೆ ಕಷ್ಟದೊಳಗಿಂದ ತಪ್ಪ ಗಮನಿಸಬೇಕು ಇದೇ ಮೇರೆಗೆ ನಿನ್ನನ್ನು ಕಷ್ಟಗಳ ಒಳಗಡೆಯಿಂದ ತಪ್ಪಿಸಿ ಯಾರಿದ್ದೀರಿ ಕಷ್ಟದಲ್ಲಿ ಯಾರಿದ್ದೀರಿ ಕಷ್ಟದಲ್ಲಿ ಅವ್ರ ಬಾಯಿಂದ ಆಮೇನ್ ಬರಲಿ ಯಾರಿದ್ದೀರಿ ಕಷ್ಟದಲ್ಲಿ ಅವರನ್ನು ನೋಡಿ ಪರಲೋಕದ ದೇವರು ಹೇಳುತ್ತಾ ಇದ್ದಾನೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಅದನ್ನು ಹೇಳ್ತಾ ಇಲ್ಲ ನಾನು ನಿನ್ನನ್ನು ಕಷ್ಟದಲ್ಲಿ ಇಡುತ್ತೇನೆ ಎಂದು ನೀನು ಕಷ್ಟದಲ್ಲಿ ನಿನ್ನನ್ನು ಕಷ್ಟದಿಂದ ನಾನು ತಪ್ಪಿಸುವುದಕ್ಕೆ ಹೋಗುತ್ತೇನೆ ದೇವರಾತ್ಮನ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಏ ಸ್ವರೋಕದ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಓದಿ ಬೇಗ ಓದಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು ಇಕ್ಕಟ್ಟಿನ ಒಳಗಿಂದ ಇಕ್ಕಟ್ಟಿಲ್ಲದ ಇಕ್ಕಟ್ಟಿಲ್ಲದ ಗಮನಿಸಬೇಕು ಒಂದು ಕಡೆ ಹೇಳ್ತಾ ಇದ್ದಾನೆ ನಿನ್ನನ್ನು ಕಷ್ಟದಿಂದ ತಪ್ಪಿಸಿ ತಪ್ಪಿಸಿ ಇಲ್ಲದ ಕಷ್ಟ ಇಲ್ಲದ ಅಂದ್ರೆ ಐಗುಪ್ತದಲ್ಲಿ ಕಷ್ಟದಲ್ಲಿ ವೇದನೆಯಲ್ಲಿ ಇದ್ದವರನ್ನು ಹಾಲು ಜೇನು ಅರಿಯುವ ದೇಶಕ್ಕೆ ನಡೆಸಿಕೊಂಡು ಬಂದ ದೇವರು ನಾನು ಆರಾಧನೆ ಮಾಡುವ ದೇವರಾಗಿದ್ದೇವೆ ಸಂದೇಶ ಅರ್ಥ ಆಗುತ್ತಾ ಇರುವವರಿಗಾಗಿ ಇಕ್ಕಟ್ಟಿನಲ್ಲಿ ಕಣ್ಣೀರಿನಲ್ಲಿ ದುಃಖದಲ್ಲಿ ವೇದನೆಯಲ್ಲಿ ಗೋಳಾಟದಲ್ಲಿ ಮರಣದ ಅವಸ್ಥೆಯಲ್ಲಿ ಎಸ್ ಇಸ್ರಾ ಐಗುಪ್ತ ದೇಶದಿಂದ ದೇವರು ದೇಶವನ್ನು ಕೊಡುವುದಕ್ಕಾಗಿ ಇನ್ನು ನಿನಗೆ ಹೇಳುತ್ತಾ ಇದ್ದಾನೆ ಐಗುಪ್ತದ ಅನುಭವ ಇದೆಯಾ ಕಣ್ಣೀರಿದೆಯಾ ಗೋಳಾಟ ಇದೆಯಾ ನಿನ್ನನ್ನು ಇಕ್ಕಟ್ಟಿಲ್ಲದ ಸ್ಥಳಕ್ಕೆ ಬರಮಾಡಬೇಕೆಂದು ತುಪ್ಪದಿಂದ ತುಂಬಿರಬೇಕೆಂಬುದು ಗಮನಿಸಿ ಒಂದ್ ಕಷ್ಟದಿಂದ ತಪ್ಪಿಸುತ್ತೇನೆ ಮತ್ತೊಂದು ಹೇಳ್ತಾನೆ ಇಕ್ಕಟ್ಟಿಲ್ಲದ ಸ್ಥಳಕ್ಕೆ ನಾನು ಬರಮಾಡುತ್ತೇನೆ ಮತ್ತೊಂದು ಆಶೀರ್ವಾದವನ್ನು ಹೇಳುತ್ತೇನೆ ನಿನ್ನ ಊಟ ಹೇಗಿರುತ್ತಂತೆ ನಿನ್ನ ಅನುಭವಿಸುವ ಆಶೀರ್ವಾದಗಳು ಹೇಗಿರುತ್ತಂತೆ ನಿನ್ನ ಮೇಜಿನ ಆಹಾರ ತುಪ್ಪದಿಂದ ತುಂಬಿರುತ್ತಂತೆ ಯಶ್ ಮೇಜಿನ ಆಹಾರ ತುಪ್ಪದಿಂದ ತುಪ್ಪಿಸಲ್ಪಟ್ಟಿರುತ್ತೆ ಯಾರಾದ್ರೂ ಒಳಗಡೆ ಇದ್ದೀರಾ ಊಟಕ್ಕೂ ಕಷ್ಟ ಹೆಸ್ರಕ್ಕೂ ಕಷ್ಟ ಎಲ್ಲದಕ್ಕೂ ಕಷ್ಟ ಯಾರಾದ್ರೂ ಒಳಗಡೆ ಇದ್ದೀರಾ ದೇವರ ಆತ್ಮನ ಹೇಳುತ್ತಾ ಇದ್ದಾನೆ ಬದಲಾಗುವುದಕ್ಕೆ ಹೋಗುತ್ತಾ ಇದೆ ನಿನ್ನ ಕಷ್ಟಗಳು ತೀರುತ್ತಾ ಇದೆ ಮತ್ತೊಂದು ಸರಿ ಓದೋಣ ಮತ್ತೊಂದು ಸರಿ ಓದೋಣ ಎಸ್ ನಿನ್ನ ಮೇಜಿನ ಆಹಾರಗಳು ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂದು ತುಪ್ಪದಿಂದ ತುಂಬಿರಬೇಕೆಂದು ಆತನ ಉದ್ದೇಶವಾಗಿದೆ ಆತನ ಉದ್ದೇಶವಾಗಿದೆ ಇದನ್ನು ಯಾರಿಂದಲೂ ತಪ್ಪಿಸೋದಕ್ಕಾಗೋದಿಲ್ಲ ಇದನ್ನು ಯಾರಿಂದಲೂ ತಡೆ ಮಾಡೋದಕ್ಕಾಗೋದಿಲ್ಲ ಏ ನಿನ್ನ ನಿನ್ನ ಸಂತೋಷವನ್ನು ತಡೆ ಮಾಡುವುದಕ್ಕೆ ಯಾರಿಂದನೂ ಆಗೋದಿಲ್ಲ ನಿನ್ನನ್ನು ಕಷ್ಟಗಳಲ್ಲಿ ಇಡುವುದಕ್ಕೆ ಯಾರಿಂದನೂ ಆಗೋದಿಲ್ಲ ಏ ನಿನ್ನ ಮರಣದ ಅವಸ್ಥೆಗಳಲ್ಲಿ ಇಡೋದಕ್ಕೆ ಯಾರಿಂದನೂ ಆಗೋದಿಲ್ಲ ಆಗೋದಿಲ್ಲ ಯೇಸುವಿನ ನಾಮದಲ್ಲಿ ಆಗೋದಿಲ್ಲ ಯೇಸುವಿನ ನಾಮದಲ್ಲಿ ಎಸ್ 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 ಹಾಲೆಲೂಯಾ ಜೀಸಸ್ ನೇಮ್ ನಿನ್ನ ಕಷ್ಟಗಳಲ್ಲಿ ವೇದನೆಗಳಲ್ಲಿ ನೋಡಬೇಕು ಅಂತ ಯಾರಾದರೂ ಇರೋರು ಇರ್ದುಕೊಳ್ಳ್ರಿ ನಿನ್ನ ಕಷ್ಟದಲ್ಲಿ ಯಾರಾದರೂ ನೋಡೋದಕ್ಕೆ ಬಯಸಿದ್ರೆ ಅವರು ಬಯಸಲಿರಿ ಆದರೆ ನಿನ್ನ ಒಳ್ಳೆಯದನ್ನು ನೋಡುವುದಕ್ಕೆ ಒಬ್ಬನು ಸಿದ್ಧ ಇದ್ದಾನೆ ನಿನ್ನ ಒಳ್ಳೆಯ ದಿನಗಳನ್ನು ನೋಡುವುದಕ್ಕೆ ಒಬ್ಬನು ಇದ್ದಾನೆ ಅವನು ಅವನು ಸರ್ವಶಕ್ತನಾದ ದೇವರಾಗಿದ್ದಾನೆ ಯಶ್ ಆ ವಾಕ್ಯವನ್ನು ಇನ್ನೊಂದ್ಸರಿ ಓದೋಣ ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ ಈ ಆಶೀರ್ವಾದಗಳು ನಿಮ್ಮ ಮೇಲೆ ಇಳಿದು ಬರುತ್ತಾ ಇದೆ ನಿಮ್ಮ ಮಕ್ಕಳ ಮೇಲೆ ಇಳಿದು ಬರುತ್ತಾ ಇದೆ ಏ ಎಷ್ಟು ದುಃಖವೋ ಅಷ್ಟು ಸಂತೋಷವನ್ನು ಪರಲೋಕದ ದೇವರು ಕೊಡುತ್ತಾ ಇದ್ದಾನೆ ಎಷ್ಟು ಕಷ್ಟವೋ ಎಷ್ಟು ಇಕ್ಕಟ್ಟು ಅಷ್ಟು ವಿಶಾಲತೆಯನ್ನು ದೇವರು ಓ ರೀಮೂ ಕಷ್ಟ ಹೇಳಿದ ಮಾತನಾಡಿದ ದಿವಸಗಳು ಉಂಟು ರೀ ಪ್ರತಿಯೊಬ್ಬರ ಜೀವನದಲ್ಲೂ ಉಂಟು ಇರುತ್ತೆ ಒಳ್ಳೆಯದನ್ನು ಮಾತನಾಡುವ ದಿವಸಗಳು ಉಂಟು ಒಳ್ಳೆಯದನ್ನು ಹೇಳುವ ದಿವಸಗಳು ಉಂಟು ಒಳ್ಳೆಯದನ್ನು ಅನುಭವಿಸುವ ದಿವಸಗಳು ಉಂಟು ಆ ದಿವಸಗಳಿಗೆ ದೇವರು ನಿನ್ನನ್ನು ನಡೆಸುತ್ತಾ ಇದ್ದಾನೆ ಆ ವರ್ಷಗಳಿಗೆ ದೇವರು ನಿನ್ನನ್ನು ನಡೆಸುತ್ತಾ ಇದ್ದಾನೆ ನಿನ್ನ ಸ್ಥಿತಿಗಳನ್ನು ಬದಲಾಯಿಸುತ್ತಾ ಇದ್ದಾನೆ ಏ ನಿನ್ನ ಸ್ಥಿತಿಗಳನ್ನು ಬದಲಾಯಿಸುತ್ತಾ ಇದ್ದಾನೆ ಅದು ಆತನ ಉದ್ದೇಶವಾಗಿದೆ ಅದು ಆತನ ತೀರ್ಮಾನವಾಗಿದೆ ಕಾಲ ಬದಲಾಗಿ ಹೋಗುತ್ತೆ ಕಾಲ ಬದಲಾಗಿ ಹೋಗುತ್ತೆ ಆದರೆ ವಾಕ್ಯ ಬದಲಾಗಿ ಹೋಗೋದಿಲ್ಲ ಆಕಾಶ ಭೂಮಿ ಅಳಿದು ಹೋಗುತ್ತೆ ದೇವರ ಮಾತು ಅಳಿದು ಹೋಗೋದಿಲ್ಲ ಇದು ನಿನ್ನ ಜೀವನದಲ್ಲಿ ನೆರವೇರುವುದಕ್ಕೆ ಹೋಗುತ್ತೆ ನಿಮ್ಮ ಹಣದು ದೇಶ ಪ್ರವಾದನೆ ಗ್ರಂಥ ಇಪ್ಪತ್ತ ಐದು ಅದರ ಆರನೇ ವಾಕ್ಯ ಯಹೋವ ಗಮನಿಸಿ ಯಹೋವನು ಈ ಪರ್ವತದಲ್ಲಿ ಪರ್ವತದಲ್ಲಿ ನೀನು ಕೂತಿರುವ ಈ ಪರ್ವತದಲ್ಲಿ ಏ ನೀನು ಕೂತಿರುವ ಈ ಪರ್ವತದಲ್ಲಿ ಆಮೇಲೆ ಶಬ್ದ ಬರಲಿಲ್ಲ ನೀನು ಕೂತಿರುವ ಈ ಪರ್ವತದಲ್ಲಿ ಓದೋಣ ಸಕಲ ಜನಾಂಗಗಳಿಗೂ ಸಕಲ ಜನಾಂಗಗಳಿಗೂ ಪುರಾವತ್ತಾದ ಮೃಷ್ಟಾನದಿಂದಲೂ ಮೃಷ್ಟಾನದಿಂದಲೂ ಮಡಿ ಗಟ್ಟಿದ ಮೇಲೆ ಮಡಿ ಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಶೋಧಿಸಿದ ದ್ರಾಕ್ಷಾರಸದಿಂದಲೂ ದ್ರಾಕ್ಷಾರಸನ ಮಾಡ್ಬಿಟ್ಟು ನೀವು ಹಂಗೆ ಕುಡಿದ್ ನೋಡಿ ಕುಡಿದ್ ನೋಡಿ ಹಂಗೆ ಮಿಕ್ಸಿಗೆ ಹಾಕಿಬಿಟ್ಟು ಎಲ್ಲ ಹಂಗೆ ಕುಡಿದ್ ನೋಡಿ ಶೋಧಿಸಿ ಕುಡಿದ್ ನೋಡಿ ವ್ಯತ್ಯಾಸ ಇರುತ್ತಾ ಅಲ್ಲಿ ಲೂಯ್ಯ ಅಲ್ಲಿ ಲೂಯ್ಯ ಇದಕ್ಕಿಂದ ಜೀವನ ಆಗಿತ್ತು ಆದರೆ ಇನ್ನು ಮುಂದಿನ ಜೀವನ ಆಗಿರೋದಿಲ್ಲ ಅದೇ ಸಭೆಗೆ ಪರಿಶುದಾತ್ಮನು ಮಾತನಾಡುತ್ತಾ ಇದ್ದಾನೆ ಬರೀ ಯಾರೋ ಒಬ್ಬರಿಗೆಲ್ಲ ನೋಡುವ ಪ್ರತಿಯೊಬ್ಬರಿಗೂ ಎಲ್ಲ ಸಭೆಯವರಿಗೂ ಪರಿಶುದಾತ್ಮನು ಮಾತನಾಡುತ್ತಾ ಇದ್ದಾನೆ ಓದೋಣ ಓದೋಣ ಹಾ ದ್ರಾಕ್ಷಾರಸದಿಂದಲೂ ಕೂಡಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಔತಣವನ್ನು ಮಾಡುವನು ಹಣಿ ಮಾಡುವನು ಹಾ ಮತ್ತು ಸಮಸ್ತ ಜನಾಂಗಗಳ ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕು ಮುಚ್ಚಿರುವ ಮುಸುಕು ಮುಚ್ಚಿರುವ ಮುಸುಕು ಈ ಮುಸುಕಿದೆ ನೋಡಿ ನಿಮ್ ಮನೆ ಕಿಟಕಿಗೆ ಒಂದು ಪರ್ದಾ ಹಾಕ್ಬಿಡಿ ಹೊರಗಡೆ ಇರೋದು ಏನು ಗೊತ್ತಾಗೋದಿಲ್ಲ ನಿಮಗೆ ಹಾಗೆ ಅನೇಕ ಮನುಷ್ಯರು ಅನೇಕ ದೇವ ಜನರು ಅನೇಕ ಕುಟುಂಬಗಳಿಗೆ ಒಂದು ಸ್ಕ್ರೀನ್ ಬಿದ್ದು ಬಿಟ್ಟಿದೆ ದೇವರು ಏನಿಟ್ಟಿದ್ದಾನೆ ದೇವರು ನಮಗೆ ಏನ್ ಇಟ್ಟಿದ್ದಾನೆ ಸೃಷ್ಟಿಕರ್ತರು ನಮಗೆ ಇಟ್ಟಿದ್ದಾನೆ ಗೊತ್ತಿಲ್ಲ ಯಾಕೆ ಇವರ ಮುಂದೆ ಒಂದು ಪರದೆ ಇದೆಲ್ಲೂಯ್ಯ ಪರದೆ ಮುಚ್ಕೊಂಡೋಗ ಜನ ನಾವು ನೋಡಿರ್ತೀವಿ ಅವ್ರನ್ನ ನೀವು ನೋಡೋದಕ್ಕಾಗೋದಿಲ್ಲ ಅವ್ರು ನಿಮ್ಮನ್ನು ನೋಡ್ತಿರ್ತಾರೆ ಅಲ್ಲಿಲ್ಲೂಯ್ಯ ಅದು ಬೇರೆ ಆದರೆ ಸ್ಕ್ರೀನ್ ಹಾಕ್ಬಿಡಿ ನಿಮ್ಮ ಮನೆ ನಿಮ್ಮ ಮನೆ ಕಿಟಕಿಗೂ ಬಾಗಿಲಿಗೂ ಆಗ್ಬಿಡಿ ಹೊರಗಡೆ ಏನು ಕಾಣೋದಿಲ್ಲ ಇಲ್ಲಿ ವಾಕ್ಯ ಹೇಳುತ್ತದೆ ನಿನ್ನ ಮುಸುಕನ್ನು ಸಕಲ ದೇಶಿಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ದೇವರಿಟ್ಟಿರೋದನ್ನ ಗಮನಿಸಿ ಸೈತಾನನ ಏನಾದರೂ ನಿಮಗೊಂದು ಮುಸುಕ ಹಾಕಿ ದೇವರಿಟ್ಟಿರೋದನ್ನು ಕಂಡುಕೊಳ್ಳದೆ ನೀವು ಇದುವರೆಗೂ ಲೋಕ ಸಂಬಂಧವಾಗಿ ಹುಡುಕಿ ಹುಡುಕಿ ಹೋಗಿರುವುದಾದರೆ ದೇವರು ಇಂದು ಈ ಮುಸುಕನ್ನು ತೆಗೆದು ತೆಗೆದು ಬಿಡುವಾಗ ಗುಪ್ತದಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳನ್ನು ನೀವು ಹೊಂದಿಕೊಳ್ಳುವುದಕ್ಕೆ ಹೋಗುತ್ತೀರಿ ಇದುವರೆಗೂ ನೋಡದೇ ಇರುವ ಆಶೀರ್ವಾದಗಳನ್ನು ನೋಡುವುದಕ್ಕೆ ಹೋಗುತ್ತೀರಿ ಇದುವರೆಗೂ ಕಾಣದೇ ಇರುವ ಆಶೀರ್ವಾದಗಳನ್ನು ಕಾಣುವುದಕ್ಕೆ ಹೋಗುತ್ತೀರಿ ಕೈಗಳನ್ನು ತಲೆಗಳ ಮೇಲೆ ಎತ್ತಿ ಸಂತೋಷ ವಾಗಿ ಕೈಗಳನ್ನು ತಟ್ಟಿ ಈ ಮುಸುಕನ್ನು ದೇವರು ಈ ಪರ್ವತದಲ್ಲಿ ಇಂದು ತೆಗೆದು ಹಾಕುತ್ತಾ ಇದ್ದಾನೆ ಏ ಈ ಪರ್ವತದಲ್ಲಿ ಪರಲೋಕ ದೇವರು ಈ ಮುಸುಕನ್ನು ತೆಗೆದು ಹಾಕುತ್ತಾ ಇದ್ದಾನೆ ಏ ಶೋಧನ ಒಂದು ಸಾರಿ ಹೋದಣ ಒಂದು ಸಾರಿ ಸಕಲ ದೇಶಿಯರ ಮೇಲೆ ಸಕಲ ದೇಶಿಯರ ಮೇಲೆ ತೆರೆಯನ್ನು ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ಇದೇ ಪರ್ವತದಲ್ಲಿ ಆಶ ಮಾಡುವನು ಆಶ ಮಾಡುವನು ಯಾರು ಮಾಡೋದು ಸೇನಾಧೀಶ್ವರನ ಈಗ ಹೇಳ್ಬೇಕು ಯಾರು ಮಾಡೋದು ಸೇನಾಧೀಶ್ವರನಾದ ಯಹೋವನು ಏನು ಸೇನಾಧೀಶ್ವರನು ಅಂದ್ರೆ ಕೋಟ್ಯಾನು ಕೋಟಿ ದೇವ ದೂತರುಗಳೊಂದಿಗೆ ವಾಸ ಮಾಡುವ ದೇವರು ಅರ್ಥ ಆಗುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಕೋಟ್ಯಾನು ಕೋಟಿ ದೇವದೂತರುಗಳು ಆರಾಧನೆ ಮಾಡುವ ದೇವರು ಈತನು ಸೇನಾಧೀಶ್ವರನಾದ ಕರ್ತನಾಗಿದ್ದಾನೆ ಈ ದೇವರು ಹೇಳುತ್ತಾ ಇದ್ದಾನೆ ನಿನಗೆ ಸೈತಾನ ಹಾಕಿರುವ ಎಲ್ಲ ಮುಸುಕುಗಳನ್ನು ನಾನು ತೆಗೆದುಹಾಕುತ್ತೇನೆ ನಾಶ ಮಾಡುತ್ತೇನೆ ನಾಶ ಮಾಡುತ್ತೇನೆ ಓದೋಣ ಮರಣವನ್ನು ಮರಣವನ್ನು ಶಾಶ್ವತವಾಗಿ ಶಾಶ್ವತವಾಗಿ ಮರಣ ಪಾಪದ ಸಂಬಳ ಮರಣ ಅಲ್ಲೆಲ್ಲೂ ಯಾವುದೋ ಒಂದು ವಿಧವಾದ ಮರಣ ಮತ್ತೊಂದು ಕಡೆ ಕಷ್ಟ ಕಷ್ಟ ಮರಣ ವೇದನೆಗಳು ಕಣ್ಣೀರು ದುಃಖ ಬರುವಾಗ ಮರಣ ವೇದನೆ ಅನೇಕರು ಕಳೆದ ವಾರಗಳಲ್ಲಿ ಕೇಳ್ತೀವಿ ಕಷ್ಟ ಬಂದಾಗ ಸತ್ತೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಯಾಕೆ ಈ ತೀರ್ಮಾನ ಬರುತ್ತೆ ಕಷ್ಟ ಸತ್ ಹೋಗ್ಬಿಡ್ತೀವಿ ಯಾಕೆ ಹೇಳ್ತೀರಿ ಈಗ ಯಾಕೆ ಹೇಳ್ತೀರಿ ನೀವು ಹೇಳ್ಬೇಕು ಯಾಕೆ ಕಷ್ಟ ಅದೇ ದೇವ್ರು ಹೇಳ್ತಾನೆ ಮರಣವನ್ನು ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಶಾಶ್ವತವಾಗಿ ಅದು ನಿನ್ನನ್ನು ಸುಳಿಯೋದೇ ಇಲ್ಲ ಏ ಅದು ನಿನ್ನ ಮನೆಯನ್ನು ಸುಳಿಯೋದೇ ಇಲ್ಲ ಏ ನಿನಗೆ ಸಾಯೋದು ದೇವರ ಇಷ್ಟ ಅಲ್ಲ ಏ ನಿನಗೆ ಸಾಯದ ದೇವರ ಇಷ್ಟ ಅಲ್ಲ ಹಿಂದಗಡೆ ಕಡೆ ಆಮೇನ್ ಶಬ್ದ ಬರಲಿಲ್ಲ ನನಗೆ ಹಿಂದಗಡೆಯಿಂದ ಕಡೆಯಿಂದ ಶಬ್ದ ಬರಲಿಲ್ಲ ನನಗೆ ನಿನ್ನನ್ನು ಸಾಯೋದಕ್ಕಾಗಿ ಅಲ್ಲ ದೇವರು ಕರೆದಿರುವುದು ನಿನ್ನನ್ನು ಬದುಕಿಸಿ ನಿನ್ನ ಮೂಲಕ ಅನೇಕರನ್ನು ಬದುಕಿಸುವುದಕ್ಕಾಗಿ ಸರ್ವಶಕ್ತನಾದ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ ಆತನು ನಿನ್ನನ್ನು ಸಾಯುವುದಕ್ಕೆ ಬಿಡೋದಿಲ್ಲ ಮರಣವನ್ನು ಶಾಶ್ವತವಾಗಿ ಶಾಶ್ವತವಾಗಿ ನಾಮ ಮಾಡುವ ನಾಮ ಮಾಡುವ ಶಿಲುಬೆಯಲ್ಲಿ ಅದನ್ನು ಮಾಡಿಬಿಟ್ಟರೆ ಏ ಶಿಲುಬೆಯಲ್ಲಿ ಮರಣವನ್ನು ಆತನು ಜಯಿಸಿಬಿಟ್ಟಾರೆ ಇನ್ನು ನೀನು ನಾನು ಸಾಯೋದು ಆತನ ಚಿತ್ತವಲ್ಲರೆ ನೀನು ನಾನು ಸಂತೋಷವಾಗಿ ಜೀವಿಸುವುದು ಆತನ ಆಸೆಯಾಗಿದೆ ನೀನು ನಾನು ಸಂತೋಷವಾಗಿ ಜೀವಿಸುವುದು ಆತನ ಸಂತೋಷವಾಗಿದೆ ರೀ ಕೈಗಳನ್ನು ತಟ್ಟಿ ದೇವರನ್ನು ಮೈಮೆ ಪಡಿಸೋಣ ಕೈಗಳನ್ನು ತಟ್ಟಿ ದೇವರನ್ನು ಮೈಮೆ ಪಡಿಸೋಣ ಮಹಿಮೆ ಪಡಿಸೋಣ ಯಶ್ ಓದೋಣ ಕರ್ತನಾದ ಯಹೋವನು ಕರ್ತನಾದ ಯಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು ಒರೆಸಿ ಬಿಡುವನ್ರಿ ಏಸುರಿ ಏ ಏಸುರಿ ಪಕ್ಕದಲ್ಲಿರೋರ್ಗ್ ನೋಡಿ ಹೇಳ್ರಿ ಏಸುರಿ ಏಸು ನಿನ್ನನ್ನು ಕಣ್ಣೀರಲ್ಲಿ ಬಿಡೋದಿಲ್ಲ ರೀ ಏಸು ನಿನ್ನ ಕಣ್ಣೀರನ್ನು ಒರೆಸುವ ಯೇಸುರೇ ನಿನ್ನ ಕಣ್ಣೀರು ಸುರಿಸೋದು ಆತನಿಗೆ ಇಷ್ಟ ಇಲ್ಲರಿ ನಿನ್ನ ದುಃಖವಾಗಿ ಕಣ್ಣೀರು ಸುರಿಸೋದನ್ನು ನೋಡೋದಕ್ಕೆ ಆತನು ಆಸೆ ಪಡೋದಿಲ್ಲ ರೀ ಏ ನಿನ್ನ ಕಣ್ಣೀರನ್ನು ಒರೆಸುವವನ ಏಸುರಿ ಸೈತಾನ ನಿನ್ನ ಕಣ್ಣೀರನ್ನು ನೋಡುವುದಕ್ಕೆ ಆಸೆ ಪಡುತ್ತಾನೆ ರೀ ಈ ಲೋಕದ ಮನುಷ್ಯರು ನಿನ್ನ ಕಣ್ಣೀರನ್ನು ನೋಡುವುದಕ್ಕೆ ಇಷ್ಟ ಪಡುತ್ತಾರೆ ರೀ ಆದ್ರೆ ಏಸು ಇದ್ದಾನೆ ನೋಡಿ ನಿನ್ನ ಕಣ್ಣೀರನ್ನು ಒರೆಸುವ ಏಸುರಿ ಏ ಆ ಏಸು ಹೇಳುತ್ತಾ ಇದ್ದಾನೆ ನಿನ್ನ ಮುಖದ ಮೇಲಿನ ಕಣ್ಣೀರನ್ನು ಆತನು ಒರೆಸಿ ಬಿಡುತ್ತಾನೆ ರೀ ಓದೋಣ 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 ಯಸ್ ತನ್ನ ಪ್ರಜೆಯ ಅವಮಾನವನ್ನು ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ಭೂಮಂಡಲದಿಂದಲೇನು ಬರೀ ನಿನ್ನ ಮನೆಯಿಂದ ಮಾತ್ರ ಅಲ್ಲ ನಿನ್ನ ಬೀದಿಯಿಂದ ಮಾತ್ರ ಅಲ್ಲ ನೀನು ವಾಸ ಮಾಡುವ ಊರಿಂದ ಅಲ್ಲ ಜೋರ ಕೂಗಿಡ್ಬೇಕು ಎಲ್ಲಿಂದ ಅಂತೆ ಭೂಮಂಡಲದಿಂದನೇ ಅಂದ್ರೆ ನಿನಗೆ ಅಪಮಾನಗಳು ಅನ್ನೋದೇ ಇರೋದಿಲ್ಲ ಅಪಮಾನಗಳನ್ನು ನೋಡಿರಬಹುದು ಅದಕ್ಕೊಂದು ದಿವಸ ಇತ್ತು ಅದಕ್ಕೊಂದು ಸಮಯ ಇತ್ತು ಆದ್ರೆ ಈಗ ಹೇಳುತ್ತಾ ನೀನು ಅಪಮಾನಗಳನ್ನು ಈ ಭೂಮಂಡಲದಿಂದನೇ ತೆಗೆದು ಬಿಡುತ್ತೇನೆ ಏ ಇನ್ನು ಮುಂದೆ ಅಪಮಾನಗಳು ಇರೋದಿಲ್ಲ ಯಾರಾದ್ರೂ ಒಳಗಡೆ ಇದ್ದೀರಾ ಇಂದು ಕೂಗಿ ಹೇಳಿ ಅಪಮಾನ ಇರೋದಿಲ್ಲ ಪಕ್ಕದಲ್ಲಿ ಹೇಳಿ ಅಪಮಾನ ಇರೋದಿಲ್ಲ ಯಶ್ ಯಶ್ ಭೂಮಂಡಲದಿಂದಲೇ ತೊಲಗಿಸುವ ತೊಲಗಿಸಿ ಬಿಟ್ಟು ನೇ ನಾನು ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ ತೊಲಗಿಸಿ ಬಿಟ್ಟನ್ನು ಯೇಸು ನಾಮದಲ್ಲಿ ಎಲ್ಲ ಅಪಮಾನಗಳು ಹೋಯಿತು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತಾನೆ ಏ ನಿನ್ನ ಕುಟುಂಬವನ್ನು ಪ್ರಖ್ಯಾತಿಗೆ ತರುತ್ತಾನೆ ನಿನ್ನ ಮಕ್ಕಳನ್ನು ಪ್ರಖ್ಯಾತಿಗೆ ತರುತ್ತಾನೆ ಅಬ್ರಹಾಮನ ದೇವರು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತಾನೆ ನಿನಗಿನ ಅಪಮಾನಗಳು ಇರೋದಿಲ್ಲ ನೀನು ತಲೆ ತಗ್ಗಿಸಿ ನಡೆಯೋದಿಲ್ಲ ನೀನು ತಲೆ ತಗ್ಗಿಸಿದವನಾಗಿ ಜೀವಿಸೋದಕ್ಕೆ ಬಿಡೋದಿಲ್ಲ ನಿನ್ನ ಎಲ್ಲ ಅಪಮಾನಗಳು ಭೂಮಂಡಲದಿಂದ ಏಸು ತೆಗೆದು ಬಿಟ್ಟಿದ್ದಾನೆ ಯಶ್ ಅಲ್ಲುಯ್ಯನೇ ಇದನ್ನು ನುಡಿದಿದ್ದಾನೆ ಯೋವನೇ ಇದನ್ನು ಇದನ್ನು ನುಡಿಯುತ್ತಾ ಇದ್ದಾನೆ ಪ್ರೆಸೆಂಟ್ ಇದು ನುಡಿಯುತ್ತಾ ಇದ್ದಾನೆ ಇದು ನಿನ್ನ ಕುಟುಂಬದಲ್ಲಿ ನಡೆಯುವುದಕ್ಕೆ ಹೋಗುತ್ತೆ ನಿನ್ನ ಮಕ್ಕಳ ಜೀವನದಲ್ಲಿ ನಡೆಯುವುದಕ್ಕೆ ಹೋಗುತ್ತೆ ಆಮೇನ್ ಶಬ್ದ ನನ್ನ ಕಿವಿಗಳಲ್ಲಿ ಬೀಳಲಿಲ್ಲ ಆಮೇಲೆ ಶಬ್ದ ನನ್ನ ಕಿವಿಗಳಲ್ಲಿ ಬೀಳಲಿಲ್ಲ ಎಸ್ 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 ಕಣ್ಣೀರಿನ ದಿವಸಗಳು ಮುಗಿದು ಹೋಯಿತು ದುಃಖದ ದಿವಸಗಳು ಮುಗಿದು ಹೋಯಿತು ಮತ್ತೊಬ್ಬರ ಮುಂದೆ ಹೋಗಿ ನಿಂತುಕೊಂಡು ಸಾಲ ಕೇಳಿದ ದಿವಸಗಳು ನಿಂತು ಹೋಯಿತು ನಿನ್ನನ್ನು ಸಾಲ ಕೊಡುವವನಾಗಿ ದೇವರು ಬದಲಾಯಿಸುತ್ತಾ ಇದ್ದಾನೆ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಸಭೆಯೇ ನಿನ್ನ ಕಷ್ಟದ ದಿವಸಗಳು ಮುಗಿದು ಹೋಯಿತು ನಿನ್ನ ಸಂತೋಷದ ದಿವಸಗಳು ಆರಂಭವಾಗುತ್ತಾ ಇದೆ ಸೇನಾದೀಶ್ವರನಾದ ಯಹೋವನು ಇದನ್ನು ನುಡಿಯುತ್ತಾ ಇದ್ದಾನೆ Hallelujah.